ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಇಂಡಿಯಾದ ಸಿಲಿಕಾನ್ ಸಿಟಿ ಅಂತಾನೆ ಫೇಮಸ್ ಆಗಿರತಕ್ಕಂತ ನಾಡಪ್ರಭುಗಳು ಕೆಂಪೇಗೌಡರು ಕಟ್ಟಿದಂತಹ ಕರ್ನಾಟಕ ರಾಜ್ಯದ ರಾಜಧಾನಿ ಆಗಿರತಕ್ಕಂತ ಬೆಂಗಳೂರಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ। ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಅಂತಾನೆ ಫೇಮಸ್ ಆಗಿ ಬೆಂಗಳೂರಿಗೆ ಬಂದ ಎಲ್ಲರೂ ಈ ಒಂದು ಪ್ಲೇಸ್ ಗೆ ಬರಲೇಬೇಕಾದಂತಹ ಈ ಒಂದು ಪ್ಲೇಸ್ ಅನ್ನು ನೋಡಲೇಬೇಕಾದಂತ ಒಂದು ಅತ್ಯದ್ಭುತವಾದ प्लेस मैजेस्टिक। ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಕಟ್ಟಿದ್ಯಾರು, ಈ ಒಂದು ಬಸ್ ಸ್ಟ್ಯಾಂಡಿಗೆ ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಎಲ್ಲವನ್ನು ಸಂಪೂರ್ಣವಾಗಿ ನಿಮಗೆ ಹೇಳ್ತೀನಿ। ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ। ಇಂಡಿಯಾದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಬೆಂಗಳೂರಿಗೆ ಯಾರೇ ಬಂದರೂ ಕೂಡ ಫಸ್ಟ್ ಹೋಗಿ ಇಳಿಯೋದೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್। ಇಡೀ ಭಾರತದಲ್ಲೇ ಬೃಹತ್ ಆಕಾರದ ಬಸ್ ಸ್ಟ್ಯಾಂಡ್ಗಳಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕೂಡ ಒಂದಾಗಿದೆ। ಇಂತಹ ಒಂದು ಬೃಹತ್ ಆಕಾರದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡನ್ನು ಕಟ್ಟಿದ್ದು ಆಗಿನ ಮುಖ್ಯಮಂತ್ರಿಗಳಾದಂಥ ಗುಂಡೂರಾವ್ರವರು 1969ರಲ್ಲಿ ಗುಂಡೂರಾವ್ರವರು ಅಂದರೆ ಮಾಜಿ CM ಆಗಿರ್ತಕ್ಕಂಥ ಗುಂಡೂರಾವ್ರವರು 1969ರಲ್ಲಿ ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ಕಟ್ತಾರೆ। ಬೆಂಗಳೂರಲ್ಲಿ ಯಾರೇ ರೋಡ್ ತಪ್ಪೋದ್ರೂ ಕೂಡ ಅಥವಾ ಅವರಿಗೆ ಕನ್ಫ್ಯೂಸ್ ಆಗಿ ಬೇರೊಂದು ಸ್ಥಳಕ್ಕೆ ಹೋದರೂ ಕೂಡ ಸಿಂಪಲ್ ಆಗಿ ಮೆಜೆಸ್ಟಿಕ್ ಬಂದರೆ ಸಾಕು, ಅವರಿಗೆ ಯಾವ ಪ್ಲೇಸ್ಗೆ ಹೋಗಬೇಕು ಆ ಪ್ಲೇಸ್ಗೆ ಹೋಗ್ತಕ್ಕಂಥ ಬಸ್ ಈಜಿಯಾಗಿ ಸಿಗುತ್ತೆ। ಅದು ಅಲ್ಲದೆ ಈ ಮೆಜೆಸ್ಟಿಕ್ಕಿಂದ 24 hours ಬಸ್ ಫೆಸಿಲಿಟಿ ಸಿಗುತ್ತೆ। ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕಟ್ಟೋದಕ್ಕೂ ಮೊದಲು ಈ ಒಂದು ಸ್ಥಳದಲ್ಲಿ ಕೆಂಪೇಗೌಡರ ಕಾಲದ ಐತಿಹಾಸಿಕ ಪ್ರಸಿದ್ಧ ಧರ್ಮಾಂಬುದಿ ಕೆರೆ ಇತ್ತಂತೆ। 20ನೇ ಶತಮಾನದಲ್ಲಿ ಆ ಧರ್ಮಾಂಬುದಿ ಕೆರೆ ಬತ್ತೋಗುತ್ತೆ, ಆ ಒಂದು ಸಮಯದಲ್ಲಿ ಈ ಒಂದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ಕಟ್ತಾರೆ। ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ಸರೌಂಡಿಂಗಲ್ಲಿ ಮೆಜೆಸ್ಟಿಕ್ ಹೆಸರಿನ ಒಂದು ಥಿಯೇಟರ್ ಇತ್ತು। 1920ರಲ್ಲಿ ಕಟ್ಟಿರ್ತಕ್ಕಂಥ ಆ ಮೆಜೆಸ್ಟಿಕ್ ಹೆಸರಿನ ಥಿಯೇಟರ್ ಭಾಳ ಹಳೇ ಕಾಲದ ಬಿಲ್ಡಿಂಗ್ ಅಂತ ಹೇಳಿ ಅದನ್ನು ಇತ್ತೀಚೆಗೆ ಡೆಮಾಲಿಷ್ ಮಾಡಿದ್ರು। ಸೊ ಹಾಗಾಗಿ ಆ ಥಿಯೇಟರ್ ನಿಮ್ಗೆ ತೋರ್ಸೋಕ್ಕಾಗ್ತಾಯಿಲ್ಲ। ಮತ್ತು ದರ್ಶನ್ನ ಅಭಿನಯದ ಮೆಜೆಸ್ಟಿಕ್ ಹೆಸರಿನ ಫಿಲ್ಮ್ ಇಲ್ಲಿ ಅದು ಬಹಳ ಫೇಮಸ್ ಆಗಿತ್ತು। ಸೊ ಈ ಎರಡು ಘಟನೆಗಳು ಜನರ ಮನಸ್ಸಿನಲ್ಲಿ ಬಹಳ ಶಾಶ್ವತಗೊಳಿತು, ಹಾಗಾಗಿ ಈ ಒಂದು ಬಸ್ ಸ್ಟ್ಯಾಂಡಿಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ಅಡ್ಡ ಹೆಸರು ಕೂಡ ಬಂತು। ಅಧಿಕೃತ ಹೆಸರು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಆದರೂ ಕೂಡ ಇದಕ್ಕೆ ಈ ಎರಡು ಘಟನೆಗಳಿಂದ ಈ ಒಂದು ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ಹೆಸರು ಬಂತು। ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ಅಧಿಕೃತ ಹೆಸರು ಕೆಂಪೇಗೌಡ ಬಸ್ ನಿಲ್ದಾಣ, ಕೆಂಪೇಗೌಡ ಬಸ್ ನಿಲ್ದಾಣ ಅನ್ನೋದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ಅಧಿಕೃತ ಹೆಸರು, ಆದರೂ ಕೂಡ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ಫೇಮಸ್ ಆಗಿದೆ। ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC ಬಸ್ಸುಗಳು ಇಲ್ಲಿನ ಜನರ ಜೀವನಕ್ಕೆ ಎಷ್ಟೊಂದು ಹತ್ತಿರ ಆಗಿದೆ ಅಂತಂದರೆ, ಸ್ಟೂಡೆಂಟ್ ಆಗಿದ್ದಾಗ ಸ್ಟೂಡೆಂಟ್ ಪಾಸ್, ಕೆಲಸಕ್ಕೆ ಹೋಗ್ತಾ ಇರೋರಿಗೆ ಮಂತ್ಲಿ ಪಾಸ್, ಸೀನಿಯರ್ ಸಿಟಿಸನ್ಸ್ಗಳಿಗೆ ಸೀನಿಯರ್ ಸಿಟಿಸನ್ಸ್ ಪಾಸ್ ಕೊಡ್ತಾ ಇದೆ। ಈ ರೀತಿ BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ಸುಗಳು ಇಲ್ಲಿನ ಜನರ ಜೀವನದ ಹಾಸುಹೊಕ್ಕಾಗಿದೆ। ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ। ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ।